ಇಂದು ನಾವು ಮುಳುಗುವ ಹಾಗೂ ತೇಲುವ ಚೆಂಡಿನ ಕೆಲ ಪ್ರಯೋಗಗಳನ್ನು ಮಾಡುವ. ಚೆಂಡನ್ನು ಈ ನೀರಿನ ಟ್ಯಾಂಕಿನಲ್ಲಿ ಬಿಟ್ಟಾಗ ಅದು ತೇಲುವುದು. ಚೆಂಡನ್ನು ಮುಚ್ಚದೇನೆ ಅದನ್ನು ಮುಳುಗಿಸಿ ಟ್ಯಾಂಕಿನ ಕೆಳಬದಿಗೆ ಒಯ್ಯಲು ಸಾಧ್ಯವೇ? ಶಕ್ಯವಿಲ್ಲವೆಂದೆನ್ನಿಸಬಹುದು. ಇದನ್ನು ಹೇಗೆ ಮಾಡಬಹುದು ಎಂಬುದನ್ನು ನೋಡುವ. ಇದಕ್ಕಾಗಿ ನೀರಿನ ಟ್ಯಾಂಕು, ಒಂದು ಕಾಜಿನ ಪಾತ್ರೆ ಹಾಗೂ ಚೆಂಡು ಬೇಕಾಗುವುದು. ಚೆಂಡನ್ನು ತಳಬದಿಗೆ ಒಯ್ದು ಬಿಟ್ಟಾಗ ಅದು ಮತ್ತೆ ಮೇಲೆ ಬಂದು ತೇಲುವುದು. ನೀರಿನ ಥ್ರಸ್ಟ್ದಿಂದಾಗಿ ಚೆಂಡು ಮೇಲೆ ಬರುವುದು. ಚೆಂಡನ್ನು ಮುಟ್ಟದೇನೆ ಅದನ್ನು ಹೇಗೆ ಮುಳುಗಿಸುವುದು ಸಾಧ್ಯ? ಈ ಪಾರದರ್ಶಕ ಪಾತ್ರೆಯನ್ನು ಚೆಂಡಿನ ಮೇಲೆ ಡಬ್ಬು ಹಾಕಿ ಪಾತ್ರೆಯನ್ನು ಕೆಳಗೆ ಒತ್ತಿ ಚೆಂಡು ಟ್ಯಾಂಕಿನ ತಳಬದಿಗೆ ಹೋಗಿ ಕೂಡುವುದು. ಗ್ಲಾಸನ್ನು ಎತ್ತಿದಾಗ ಮತ್ತೆ ಚೆಂಡು ಮೇಲೆ ಬರುವುದು. ಇಲ್ಲಿ ನಾವು ಗ್ಲಾಸಿನಲ್ಲಿ ಚೆಂಡನ್ನು ಹಿಡಿದು ಕೆಳಗೆ ಒತ್ತುತ್ತಿದ್ದೇವೆ. ಈಗ ಕೈ ಬಿಟ್ಟಾಗ ಮತ್ತೆ ಚೆಂಡು ಮೇಲೆ ಬರುವುದು. ಈ ಗ್ಲಾಸಿನ ಸಹಾಯದಿಂದ ನೀರಿನ ಯಾವುದೇ ಭಾಗದಲ್ಲಿ ಚೆಂಡು ತೇಲುವ ಹಾಗೆ ಮಾಡಬಹುದು. ಇಲ್ಲಿ ಇದನ್ನು ನೀವು ನೋಡಬಹುದು. ಮೊದಲು ಮಧ್ಯದಲ್ಲಿ ಹಾಗೂ ಕೊನೆಯಲ್ಲಿ ತಳಬದಿಯಲ್ಲಿ ಚೆಂಡು ಹೋಗಿ ಕೂಡುವುದು. ಇದನ್ನು ಇನ್ನೊಮ್ಮೆ ವೀಕ್ಷಿಸುವ. ಇಲ್ಲಿ ನಾವು ಚೆಂಡನ್ನು ಕೆಳಗೆ ದಬ್ಬುತ್ತಿದ್ದೇವೆ. ಮಧ್ಯದಲ್ಲಿ ಚೆಂಡನ್ನು ನಾವು ಕೆಳಗೆ ಇಡುತ್ತಿದ್ದೇವೆ. ಚೆಂಡು ಮೇಲೆ ಗ್ಲಾಸನ್ನು ದಬ್ಬಿದಾಗ ಮಧ್ಯದಲ್ಲಿ ಚೆಂಡು ಇದೆ ಹಾಗೂ ಗ್ಲಾಸ್ ತಳಬದಿಗೆ ಬಂದಾಗ ಚೆಂಡು ಕೂಡ ತಳಬದಿಗೆ ಹೋಗುತ್ತದೆ. ಈ ಪ್ರಯೋಗವನ್ನು ನಾವೊಂದು ಪ್ಲಾಸ್ಟಿಕ್ ಬಾಟ್ಲಿಯ ಸಹಾಯದಿಂದ ಇನ್ನೊಮ್ಮೆ ಮಾಡುವ. ಬಾಟ್ಲಿಯ ಮುಚ್ಚಳದ ಭಾಗವನ್ನು ಕತ್ತರಿಸಿಕೊಳ್ಳಿ. ಬುಡದಲ್ಲಿ ಒಂದು ಛಿದ್ರ ಮಾಡಿ ಬೆರಳಿನಿಂದ ಛಿದ್ರವನ್ನು ಮುಚ್ಚಬಹುದು ಇಲ್ಲವೇ ತೆರೆಯಬಹುದು. ಛಿದ್ರವನ್ನು ಮುಚ್ಚಿ ಚೆಂಡನ್ನು ತಳಬದಿಗೆ ದಬ್ಬಬಹುದು. ಬೆರಳನ್ನು ಮೇಲಗೆ ತೆಗೆದಂತೆ ಚೆಂಡು ಮೇಲೆ ಬರತೊಡಗುವುದು. ಬಾಟ್ಲಿಯಲ್ಲಿ ನೀರು ತುಂಬಿದಂತೆ ಚೆಂಡು ಮೇಲೆ ಬರುವುದು. ಕೊನೆಯಲ್ಲಿ ಚೆಂಡಿನ ಮೇಲೆ ಬಂದು ತೇಲುವುದು. ಬೆರಳಿನಿಂದ ಛಿದ್ರವನ್ನು ಮುಚ್ಚಿ ಬಾಟ್ಲಿಯನ್ನು ಹೊರತೆಗೆದಾಗ ಚೆಂಡು ಮೇಲೆ ಇರುವುದು ಹಾಗೂ ನೀರು ಬಾಟ್ಲಿಯಲ್ಲಿ ತುಂಬಿರುವುದು. ಛಿದ್ರವನ್ನು ತೆರೆದಾಗ ನೀರು ಟ್ಯಾಂಕಿನಲ್ಲಿ ಶೇಖರಿಸುವುದು ಹಾಗೂ ಚೆಂಡು ತೇಲತೊಡಗುವುದು. ಹೀಗಿದೆ ನಮ್ಮ ಈ ಪ್ರಯೋಗ.